ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿವ್ಯೂ. ನಾನು ವರ್ಧನ್. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಾ ಇರುವಂತ ಸಿನಿಮಾ ಯಾವ್ದಪ್ಪ ಅಂದ್ರೆ, ಶ್ರೀನಿ ಅವರು ಹೀರೋ ಆಗಿ ಆಕ್ಟ್ ಮಾಡಿ ಡೈರೆಕ್ಷನ್ ಕೂಡ ಮಾಡಿರುವಂತ ಸಿನಿಮಾ ಓಲ್ಡ್ ಮಾಂಗ್ ಸಿನಿಮಾ. ಸಿನಿಮಾನ ಈಗಷ್ಟೇ ಹೋಗಿ ನವರಂಗ್ ಥಿಯೇಟರ್ ಅಲ್ಲಿ ನೋಡ್ಕೊಂಡ್ ಬಂದೆ. ಶ್ರೀನಿ ಅವರು ಕೂಡ ಬಂದಿದ್ರು ಫ್ಯಾನ್ಸ್ ಜೊತೆ ಕುತ್ಕೊಂಡು ಸಿನಿಮಾನ ನೋಡಿದ್ರು. ಸಿನಿಮಾ ನನ್ಗೇನಸ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಒತ್ಬಿಟ್ಟು ಮಾಡ್ಕೊಳ್ರಿ. ಪಕ್ಕದಲ್ಲಿ ಬೆಲೆಕ್ ಏನಿರುತ್ತೆ ಅದನ್ನು ಕ್ಲಿಕ್ ಮಾಡಿ, ಒಂದ್ ರೂಪಾಯಿ ಕೊಡಂಗಿಲ್ಲ, ಫ್ರೀ, ಅದು ಮಾಡ್ಕೊಳ್ರಿ. ಇದೊಂದು ಕಾಮಿಡಿ ಎಂಟರ್ಟೈನರ್ ಸಿನಿಮಾ, ಬೇಕಾದಷ್ಟು ಕಾಮಿಡಿ ಇದೆ ಗುರು, ಹೆವಿ ಹ್ಯೂಮರ್ ಕಂಟೆಂಟ್ ಇದೆ, ಎಲ್ಲಾ ಕಡೆ ಸಖತ್ತಾಗಿ ವರ್ಕ್ ಆಗಿದೆ, ತುಂಬಾನೇ ನಗ್ತಿರ ನೀವು ಸಿನಿಮಾ ಹೋದ್ರೆ ಅಂತ ಹೇಳ್ತೀನಿ. ಶ್ರೀನಿ ಅವರ ಡೈರೆಕ್ಷನ್ ಬೆಂಕಿ ಇದೆ ಗುರು. ಈ ಸಿನಿಮಾನ ನೋಡ್ಬೇಕಾದ್ರೆ ನಮ್ಗೆಲ್ಲೂ ಆ ಲಾಜಿಕ್ ನ ಹುಡುಕ್ಬೇಕು ಅನ್ನೋ ಥಾಟ್ ತಲೆಗೆ ಬರೋದೇ ಇಲ್ಲ. ಆ ಫ್ಲೋ ಏನ್ ಹೋಗ್ತಾ ಇರುತ್ತೆ, ಆ ಫ್ಲೋ ಜೊತೆ ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ಇದೊಂದು ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಆಗಿದ್ರು ಸಹ ಸಿನಿಮಾದಲ್ಲಿ ಎಮೋಷನ್ ಕಂಟೆಂಟ್, ಎಮೋಷನಲ್ ಸೀನ್ಸ್ ಕೂಡ ಇದಾವೆ ಅಂತಾನೆ ಹೇಳ್ಬೋದು. ನನಗೆ ಕೆಲವೊಂದು ಸೀನ್ಸ್ ತುಂಬಾನೇ ಇಷ್ಟ ಆಯ್ತು, ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಆ ಸೀನ್ಸ್ ನನಗೆ ಇಷ್ಟ ಆಯ್ತು. ಯಾವುದು ಅಂದ್ರೆ, ಈಗ ಶ್ರೀನಿ ಅವರು ಅವರ ತಾಯಿ ಜೊತೆ, ಅಂದ್ರೆ ಹೀರೋ ಅವನ ತಾಯಿ ಮಧ್ಯೆ ಬರುವಂತ ಸೀನ್ಸ್ ಇರ್ಬೋದು, ಅಂಡ್ ನಮ್ಮ ಎಸ್ ನಾರಾಯಣ್ ಮತ್ತೆ ಅರುಣ ಬಲರಾಜ್ ಅಂದ್ರೆ ಹೀರೋ ತಂದೆ ತಾಯಿ ಅವರಿಬ್ರು ಮಧ್ಯೆ ಬರುವಂತ ಸೀನ್ಸ್, ಡೈಲಾಗ್ಸ್ ಇರ್ಬೋದು, ಅದೆಲ್ಲ ಬರೀ ಯೂತ್ಸ್ಗಲ್ಲ ದೊಡ್ಡವ್ರಿಗೂ ಕೂಡ ಕನೆಕ್ಟ್ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಏಜ್ಡ್ ಪರ್ಸನ್ಸ್, ದೊಡ್ಡವ್ರವರೆಗೂ ಪ್ರತಿಯೊಬ್ಬರು ಈ ಸಿನಿಮಾನ ಆರಾಮಾಗಿ ನೋಡಬಹುದು. ಪ್ರತಿಯೊಬ್ಬರಿಗೂ ನಾನು ಹೇಳಿದಂತ ಸೀನ್ಸ್ ಕನೆಕ್ಟ್ ಆಗುತ್ತೆ, ಅಂಡ್ ಸಿನಿಮಾ ಎಂಟರ್ಟೈನ್ಮೆಂಟ್ ಅಂತೂ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ಹಳೆ ಸಿನಿಮಾಗಳ ರೆಫರೆನ್ಸಸ್, ನಮ್ಮ RCB ರೆಫರೆನ್ಸ್, ಸೀರಿಯಲ್ ನ ರೆಫರೆನ್ಸ್, ಇದನ್ನೆಲ್ಲ ಸಕ್ಕದಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ನ್ಯೂಸ್ ಚಾನೆಲ್ಗಳನ್ನ ಕೂಡ ತೋರಿಸಿದ್ದಾರೆ, ಅವ್ರು ಹೆಂಗ್ ತೋರಿಸ್ತಾರೋ ಹಂಗೆ ತೋರಿಸಿದ್ದಾರೆ, ಹೆವಿ ನಗು ತೋರಿಸ್ತು ಅದೆಲ್ಲ. ಇನ್ನ ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರು, ನಾನ್ ಟ್ರೈಲರ್ ನೋಡಿದಾಗ ಅಥವಾ ಸಾಂಗ್ಸ್ ನ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಅಷ್ಟು ಮಜಾ ಬಂದಿರಲಿಲ್ಲ. ಬಟ್ ಅದೇ ಸಾಂಗ್ಸ್ ನ ಅದೇ BGM ನ ಥಿಯೇಟರ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಬೇರೆ ನೆಕ್ಸ್ಟ್ ಲೆವೆಲ್ ಜೋಶ್ ಬರ್ತಾ ಇತ್ತು ಗುರು. ಅದ್ರಲ್ಲೂ ಆ ಗಿಚ್ಚಿಗಿಲಿಗಿಲಿ ಸಾಂಗ್ ಅಂತೂ ಹೆವಿ ಇಷ್ಟ ಆಗಿತ್ತು ಥಿಯೇಟರ್ ಅಲ್ಲಿ ನೋಡಿದಾಗ. ಇನ್ನು ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡೋದಾದ್ರೆ, ಶ್ರೀನಿ ಅವರು ಸಕ್ಕದಾಗ ಮಾಡಿದ್ದಾರೆ, ಅಂಡ್ ಅದಿತಿ ಪ್ರಭುದೇವರು ಅಷ್ಟೇ, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬೆಂಕಿ ಅಂತ ಹೇಳ್ತೀನಿ. ಸಕ್ಕದಾಗ ಅವರು ಕೂಡ ಅವರ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಮ್ಮ ಎಸ್ ನಾರಾಯಣ್ ಅವರು ಮತ್ತೆ ಅರುಣ ಬಲರಾಜ್ ಅವರು ಎಸ್ ನಾರಾಯಣ್ ಅವ್ರದ್ದು ಒಂಥರ ಒಂದು ಫುಲ್ ಜೋಶ್ ಅಲ್ಲಿ ಇರುವಂತ ಕ್ಯಾರೆಕ್ಟರ್, ಅವರು ಸಕ್ಕದಾಗಿ ಪ್ಲೇ ಮಾಡಿದ್ರು, ಅದನ್ನ ಸೂಪರ್ ಆಗಿ ಮಾಡಿದ್ದಾರೆ. ಎಮೋಷನಲ್ ಸೀನ್ಸ್ ಇರ್ಬೋದು ಅಂಡ್ ಬೇರೆ ಕಾಮಿಡಿ ಸೀನ್ಸ್ ಇರ್ಬೋದು, ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ಅರುಣ ಬಲರಾಜ್ ಅವ್ರದ್ದು ಒಂದು ಸೆಟಲ್ಡ್ ರೋಲ್, ಆ ತಾಯಿ ಕ್ಯಾರೆಕ್ಟರ್ ನ ಅವರು ಕೂಡ ಸಕ್ಕದಾಗ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಪ್ರಾಬ್ಲಮ್ ಅಂದ್ರೆ ಅಂತ ದೊಡ್ಡ ಪ್ರಾಬ್ಲಮ್ ಅಂತ ನನ್ಗೆ ಯಾವ್ದು ಅನ್ನಿಸ್ಲಿಲ್ಲ. ಬಟ್ ಈಗ ಹೀರೋ ಅಂದ್ರೆ ವಿಲನ್ ಇರ್ಲೇಬೇಕು. ಆ ವಿಲನ್ ಇಂಟ್ರೊಡಕ್ಷನ್ ಆದ್ಮೇಲೆ ಲೈಕ್ ಅಂದ್ರೆ ಸಿನಿಮಾ ಒಂದು ಕಾಮಿಡಿ ಹ್ಯೂಮರ್ ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ. ಆ ಕ್ಯಾರೆಕ್ಟರ್ ಆಂಟಗನಿಸ್ಟ್ ಕ್ಯಾರೆಕ್ಟರ್ ಬಂದಾಗ ಎಲ್ಲ ಆ ಫ್ಲೋ ಮಿಸ್ ಆಯ್ತು, ಫ್ಲೋ ಸ್ವಲ್ಪ ಕಟ್ ಆಯ್ತು ಅಂತ ಅನ್ಸೋದು. ಮತ್ತೆ ಕಾಮಿಡಿ ಹ್ಯೂಮರ್ ಬಂದಾಗ ಹಂಗೆ ಮತ್ತೆ ಪಿಕಪ್ ಆಗ್ತಾ ಹೋಗುತ್ತೆ. ಅಂಡ್ ಶ್ರೀನಿ ಅವರು ಎಲ್ಲೆಲ್ಲಿ ಸ್ಕ್ರೀನ್ ಮೇಲೆ ಕಾಣಲ್ಲ ಆ ಸೀನ್ಸ್ ಸ್ವಲ್ಪ ಡಲ್ ಅಂತ ಅನ್ನಿಸ್ತು. ಅಷ್ಟು ಬಿಟ್ರೆ ಓವರ್ಆಲ್ ಆಗಿ ಬೆಂಕಿ ಆಗಿತ್ತು. ಅಂಡ್ ಸಣ್ಣ ಸಣ್ಣ ಟ್ವಿಸ್ಟ್ ಗಳು ಬರ್ತಾ ಹೋಗುತ್ತೆ ಸೆಕೆಂಡ್ ಹಾಫ್ ಅಲ್ಲಿ, ಅದು ಕೂಡ ಒಳ್ಳೆ ಮಜಾ ಕೊಡ್ತು ಅಂತ ಹೇಳ್ತೀನಿ. ಓವರ್ಆಲ್ ಆಗಿ ಒಂದು ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್, ಫ್ಯಾಮಿಲಿ ಜೊತೆನಾದ್ರೂ ಹೋಗಿ, ಫ್ರೆಂಡ್ಸ್ ಜೊತೆನಾದ್ರೂ ಹೋಗಿ, ಪಕ್ಕ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡ್ ಬರ್ತೀರಾ ಅಂತ ಹೇಳ್ತೀನಿ. ಇದಿಷ್ಟು ಈ ಓಲ್ಡ್ ಮಾಂಗ್ ಸಿನಿಮಾ ಬಗ್ಗೆ ನನ್ನ ಒಂದು ಆನೆಸ್ಟ್ ಒಪಿನಿಯನ್. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೇನು ಅನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ರೀತಿ ಸಿನಿಮಾಗಳ ಬಗ್ಗೆ ವಿಡಿಯೋಸ್ಗೆ, ರಿವ್ಯೂಸ್ಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್.